ಇಲ್ಲ ನೋಡ್ಬೇಕು, ನನಗೂ ಆಗ್ತಾನೆ ಇಲ್ಲ. ನಂದಿ ಶೂಟಿಂಗ್ ನಡೀತಾ ಇದೆ, ಎಲ್ಲ ಸ್ಕ್ರಿಪ್ಟ್ ಡಿಸ್ಕಷನ್ನು. ನಾನು ಭಾಳ ಉತ್ಸುಕನಾಗಿದ್ದೀನಿ, ಎಲ್ಲ ಕಡೆ ರಿಪೋರ್ಟ್ ಭಾಳ ಅದ್ಭುತವಾಗಿ ಕೇಳಿ ಬರ್ತಾ ಇದೆ. ರಿಷಬ್ ಶೆಟ್ಟಿ ಅವರಿಗೆ ಈ ಮೂಲಕ ನಿಜವಾಗ್ಲು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಆಮೇಲೆ ಮುಂಚೆಯಿಂದ ಎಲ್ಲರಿಗೂ ಗೊತ್ತಿತ್ತು ಅವರು ಮೊದಲನೇ ಸಿನಿಮಾಯಿಂದ ವೆರಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟ್ರು ಅಂತ ಎಲ್ಲರಿಗೂ ಗೊತ್ತಿತ್ತು. ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಅದನ್ನು ಅವರು. ನನಗೆ ಎಲ್ಲ ಹುಡುಗರು ಬಂದು ಹೇಳ್ತಾರೆ ಆ ಸೀಕ್ವೆನ್ಸ್ ಹಿಂಗೆ ಈ ಸೀಕ್ವೆನ್ಸು, ಇವರು ಹೇಳಿದ್ರು ಭಾಳ ಸಿನಿಮಾ ನೋಡಿ ತುಂಬ ಅದ್ಭುತವಾಗಿದೆ ಅಂತ. ಇಲ್ಲ ಖಂಡಿತ ನಾನು ನೋಡಿ ಅವ್ರಿಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ನೋಡೋಕೆ ಮುಂಚೆ ಮಾಡಬಾರ್ದು ಅಂತ ಆದಷ್ಟು ಬೇಗ ನೋಡಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಸರ್, ಇದು ನಿಮ್ಮ ಸಿನಿಮಾದ್ದು ಒಂದು ಫೋಟೋ ತುಂಬ ವೈರಲ್ ಆಯಿತು, ಫುಲ್ ಎಲ್ಲ ಕಡೆ ಒಂದು 30-40 ಕ್ಯಾಮ್ರಾ. ಅದು 360 ಕ್ಯಾಮ್ರಲ್ಲಿ ಮಾಡಿರೋದು. ಅದು ಆ್ಯಕ್ಚುಲಿ ನಿಮ್ಗೆ ಒಂದೇ ಆ್ಯಂಗಲಲ್ಲಿ ಎಣಿಸಿದ್ದೀರಾ 100 ಅಂತ. ಅದು ಒಂದು ಒಂದು ಟೆಕ್ನಾಲಜಿ ಅದು. ಅದನ್ನ ನೀವು ಸಿನಿಮಾಲಿ ನೋಡಿದ್ರೆ ಗೊತ್ತಾಗುತ್ತೆ, ಅದನ್ನ ಇಲ್ಲಿ ಹೇಳೋ ಚೆನ್ನಾಗಿರಲ್ಲ. ಟೆಕ್ನಾಲಜಿ ಯಾರು ಅಡುಗೆ ಮನೆ ಕರ್ಕೊಂಡೋಗಿ ತೋರಿಸ್ಬಾರ್ದು, ಬಂದು ನಿಮಗೆ ಡಿಶ್ ಇಡಬೇಕು, ಆವಾಗಲೇ ಮಜಾ ಅದು. ಏನು ಮಾಡ್ತೀರಾ ಈ ಕಾಲದಲ್ಲಿ ತುಂಬ ಏನು ಮಾಡೋದು. ಹೌದು, ಅದೇ ಅದೇ. ಬಟ್ ಅದೆಲ್ಲ ಇರಲಿ, ಏನು ಮಾಡೋಕ್ಕಲ್ಲ. ಈಗಿನ ಕಾಲದಲ್ಲಿ ಎಷ್ಟು ಅಂತ ಅವಾಯ್ಡ್ ಮಾಡೋದು, ಆ್ಯಕ್ಚುಲಿ ಎಲ್ಲೋ ಮಾಡ್ತಾ ಇರ್ತೀವಿ. ಈ ಕ್ಯಾಮ್ರಾಗಳಿರೋದ್ರಿಂದ ಮೊಬೈಲಲ್ಲಿ ಎಲ್ಲೋ ದೂರದಿಂದ ನಿಂತ್ಕೊಂಡು ತುಂಬ ಕಂಟ್ರೋಲ್ ಮಾಡಿದ್ದೀವಿ. ಒಂದು ಅದಕ್ಕೋಸ್ಕರ ಒಂದು 15 ಜನ ಇಟ್ಟಿದ್ದೀವಿ. ಆ್ಯಕ್ಚುಲಿ ಯಾರೇ ಕ್ಯಾಮ್ರಾ ತೆಗೆದ್ರು ಹೋಗಿ ಡಿಲೀಟ್ ಮಾಡಿಸೋದು ಬೇಡ ಅಂತ ಹೇಳೋದು ಮಾಡ್ತಾ ಇರ್ತೀವಿ. ಬಟ್ ಕೆಲವು ಸತಿ ಇದೆಲ್ಲ ಮಾತಾಡ್ಬೇಡಿ ಬಿಡಿ. ನೋಡಿ, ಯಾವತ್ತೇ ಆಗಲಿ ಇಂಥ ವಿಷಯಗಳು ಮಾತಾಡೋದಷ್ಟು ಬೆಳೀತದೆ. ನಾನು ಮುಂಚೆಯಿಂದ ಹೇಳ್ತೀನಿ, ಕೆಲವೆಲ್ಲ ಜಾಸ್ತಿ ಎನ್ಕರೇಜ್ ಮಾಡಬಾರ್ದು, ಅದಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು ಅದನ್ನು. ಸಿ, ಇಲ್ಲಾಂದರೆ ನಾವೇ ಯಾವ್ಯಾವುದಕ್ಕೋ ಬೆಂಕಿಗೆ ತುಪ್ಪ ಹಾಕೊಂಡು ಇನ್ನೂ ಜಾಸ್ತಿ ಬೆಳೆಸೋದು, ಅದು ಬಿಟ್ಬಿಡಿ ಅದನ್ನು. ಅದೆಲ್ಲ ಪರ್ಸ್ನಲ್ ನಂಬಿಕೆಗಳಿವ್ರೆ, ಅದೆಲ್ಲ ನಮ್ಮ ವೈಯಕ್ತಿಕವಾದ ನಂಬಿಕೆ. ಅದನ್ನು ನಾವು ಸಾಮಾಜಿಕವಾಗಿ ಕಿತ್ತಾಡೋದು, ಅದ್ರ ಬಗ್ಗೆ ಮೊದಲು ಅಸಹ್ಯ ಅದು. ಅದೆಲ್ಲ ನಮ್ಮ ರೆಸ್ಪೆಕ್ಟ್. ನಾನು ಆ ಊರವನು, ನಾನು ಅದನ್ನೆಲ್ಲ ನೋಡಿದ್ದೀನಿ. ನಮ್ಮಲ್ಲಿ ಭಾಳ ವಿಶೇಷವಾದ ಇದಿದೆ ಅದಕ್ಕೆ ಆ್ಯಕ್ಚುಲಿ, ಯಾಕಂದರೆ ಅದ್ರ ಬಗ್ಗೆ ತುಂಬ ಇದಿದೆ. ಇವತ್ತಿಗೂ ನಮ್ಮ ತಂದೆ ನಾಗರ ಪೂಜೆ ಮಾಡಿಸ್ತಾರೆ ಪ್ರತಿ ವರ್ಷ. ಅದನ್ನು ಭಾಳ ನಂಬಿಕೆ ಇರುವಂಥ ಜಾಗ ಅದು, ಅದ್ರ ಬಗ್ಗೆ ಮಾತಾಡಬಾರ್ದು ಆ್ಯಕ್ಚುಲಿ. ಏನು ಇವ್ರೆ, ನಾನು ಮಾಡಿದರೆ ಕಾಂತಾರ ಮಾಡೋಕ್ಕೆ ಆಗ್ತಿರ್ಲಿಲ್ವೇ? ಆಮೇಲೆ ಕಾಂತಾರ ಅಷ್ಟು ತುಂಬ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ, ಅದನ್ನು ತುಂಬ ತಿಳ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ. ಸಂತೋಷ, ನೋಡೋಣ ಮುಂದೆ. ನನಗೂ ಈ ಥರ ಸಿನಿಮಾ ಮಾಡಬೇಕು ಒಂದು ಆಸೆ ಇದೆ, ನೋಡೋಣ. ವಿಷ್ಣು ಋಷಭ್ ಹತ್ರ ಮಾತಾಡ್ತೀನಿ.